ಜಿಲ್ಲೆ ಮಳವಳ್ಳಿ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ, ಉದ್ಘಾಟನೆ ಹಾಗೂ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶದ ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರೇ ಹಾಗೂ ಈ ಕ್ಷೇತ್ರದ ಶಾಸಕರು, ನನ್ನ ಆತ್ಮೀಯರು, ಅಭಿವೃದ್ಧಿಯ ಅಧಿಕಾರರು ಆದಂಥ ನರೇಂದ್ರ ಸ್ವಾಮಿಯವರೇ ಮತ್ತು ನನ್ನ ಸೋದರ ಸಮಾನವಾದಂಥ ಸಚಿವರುಗಳಾದಂಥ ಸತೀಶ್ ಅವರೇ ಮತ್ತು ಸುರೇಶ್ ಅವರೇ, ಶಾಸಕರಾದಂಥ ಚೆಸ್ಕಾಮಿನ ಅಧ್ಯಕ್ಷರು ಆದಂಥ ಬಾಬಣ್ಣವರೇ, ಜಿಲ್ಲೆಯ ಶಾಸಕ ಸ್ನೇಹಿತರುಗಳಾದಂಥ ರವಿ ಅವರೇ, ಉದಯ ಅವರೇ ಮತ್ತು ಮರ್ತಿಬೇಗೌಡರೇ, ದಿನೇಶ್ ಗುಳಿಗೌಡರೇ ಮತ್ತು ಕೆಆರ್ ನಗರದ ರವಿಶಂಕರ್ ಅವರೇ ಮತ್ತು ಮಧು ಮಾದೇಗೌಡರೇ, ಮಾಜಿ ಸಚಿವರು ಹಿರಿಯರಾದಂಥ ಸೋಮಶೇಖರ್ ಅವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ರಾಮಕೃಷ್ಣ ಅವರೇ, ನಮ್ಮ ಪಕ್ಷದ ಮುಖಂಡರು, ನನ್ನ ಆತ್ಮೀಯರು ಆದಂಥ ಮಳವಳ್ಳಿ ಶಿವಣ್ಣ ಅವರೇ, ಉದ್ದಿಮೆದಾರರಾದಂಥ ವೆಂಕಟರಾಮೇಗೌಡ ಉರ್ಫ್ ಸ್ಟಾಕ್ ಚಂದ್ರು ಅವರೇ, ಡಿಸಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಜೋಗಿಗೌಡರೇ ಮತ್ತು ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಅವರೇ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಂತ ಶೇಖ್ ತನ್ವೀರ್ ಅವರೇ, ಪೊಲೀಸ್ ವರಿಷ್ಠಾಧಿಕಾರಿಗಳೇ ಮತ್ತು ಎಲ್ಲ ಬಂದಿರತಕ್ಕಂಥ ಜಾಪರ್ ಪ್ರಕಾಶ್ ಅವರೇ ಮತ್ತು ಎಲ್ಲ ಅಧಿಕಾರಿ ಸ್ನೇಹಿತರೆ, ಮಾಧ್ಯಮ ಸ್ನೇಹಿತರೆ, ಮಳವಳ್ಳಿಯ ಮೂಲ ಮೂಲೆಯಿಂದ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ, ಮಾಧ್ಯಮ ಸ್ನೇಹಿತರು, ಈಗಾಗಲೇ ನಮ್ಮ ನರೇಂದ್ರ ಸ್ವಾಮಿಯವರು ಈ ತಾಲೂಕಿನಲ್ಲಿ ಈ ಸರ್ಕಾರ ಬಂದ ಮೇಲೆ ಮತ್ತು ರಾಜ್ಯದಲ್ಲಿ ಜಿಲ್ಲೆನಲ್ಲಿ ಏನಾಗಿದೆ ಅನ್ನೋದನ್ನ ವಿವರಣೆಯನ್ನು ಕೊಟ್ಟಿದ್ದಾರೆ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚು ಮಾತನಾಡಬೇಕಾಗಿದೆ. ನಾವು ಬಹುಶಃ ಇತಿಹಾಸದಲ್ಲಿ 77 ವರ್ಷದ ನಂತರ ಯಾವುದಾದ್ರು ಸಾರ್ವಜನಿಕ ಒಂದು ಅಭಿವೃದ್ಧಿ ಮತ್ತು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಕೊಟ್ಟಂತ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ತಾವೆಲ್ಲರೂ ಅರ್ಥ ಮಾಡ್ಕೊಂಡು. ಇವತ್ತು 52,000 ಕೋಟಿ ಗ್ಯಾರಂಟಿಗೆ ಬಹುಶಃ ಯಾರ ಕೈಲೂ ಸಾಧ್ಯವಿಲ್ಲ. ಯಾರು ಇವತ್ತು ನಮ್ಮ ಗ್ಯಾರಂಟಿನೇ ಹೊಸ ಗ್ಯಾರಂಟಿಯಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ ಮೋದಿಯವರು, ಅವರಿಗೆ ಈ ರಾಷ್ಟ್ರದಲ್ಲಿ ಯಾರಾದ್ರೂ ಪ್ರತಿಸ್ಪರ್ಧೆ ಇದ್ರೆ ಸರ್ಕಾರ ನಡೆಸೋದ್ರಲ್ಲಿ, ಜನಪರ ಕಾರ್ಯಕ್ರಮ ಕೊಡೋದ್ರಲ್ಲಿ, ಜನಪರ ಯೋಜನೆ ಕೊಡೋದ್ರಲ್ಲಿ ಇದ್ರೆ ಅದು ಸಿದ್ದರಾಮಯ್ಯನವರು ಬಿಟ್ರೆ ಬಹುಶಃ ಯಾರೂ ಸಾಧ್ಯ ಇಲ್ಲ ಅನ್ನೋದನ್ನ ಇಡೀ ರಾಷ್ಟ್ರದಲ್ಲಿ ಹೇಳುತ್ತೆ. ಅನೇಕ ರಾಜ್ಯಗಳು ಸಹ ಪ್ರಶಂಸೆಯನ್ನ ಕೊಟ್ಟಿದೆ. ಇವತ್ತು ಗ್ಯಾರಂಟಿಗೆ ಅಟ್ಟೇ ಸೀಮಿತ ಆಗಲಿಲ್ಲ. ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ. ಟೈಮ್ ಇಲ್ಲದೆ ಇರಿಂದ ಮಹಿಳೆಯರಿಗೆ ಏನಾಯ್ತು, ಪುರುಷರಿಗೆ ಏನಾಯ್ತು, ಪ್ರತಿ ಮನೆಗೆ ಏನಾಯ್ತು ಅಂತ. ನಿನ್ನೆ ಒಂದು ರೈತ ಸಂಘಟನೆಯವರು ಸ್ಟ್ರೈಕ್ ಕರೆದಿದ್ರು, ನಾನು ಹೋಗಿದ್ದೆ. ನನಗೆ ಮುಖ್ಯಮಂತ್ರಿನೇ ಬರಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ರು, ನನ್ನನ್ನು ಅಡ್ಡ ಹಾಕಿದ್ರು. ಅವರಿಗೆ ಒಂದು ಮಾತು ಹೇಳಿದೆ ನಾನು, ನೋಡಪ್ಪ ಅನೇಕರು ನಮ್ಮ ಕಾಂಗ್ರೆಸ್ ಮುಖಂಡರು ನಾವೆಲ್ಲರೂ ಸಾಲ ಮನ್ನಾ ಮಾಡಿ ಅಂತ ಸಿದ್ದರಾಮಯ್ಯನವರಿಗೆ ರಿಕ್ವೆಸ್ಟ್ ಮಾಡಿದ್ರು. ಪ್ರಣಾಳಿಕೆಯಲ್ಲಿ ಸಾಲ ಮನ್ನಾ ಒಂದು ಟೈಮು 10-15,000 ಕೋಟಿ ಆಗುತ್ತೆ, ಆದರೆ ನಾವು ಕೊಡೋ ಗ್ಯಾರಂಟಿ 5, ಪ್ರತಿ ವರ್ಷ 50,000 ಕೋಟಿ ಅಂದ್ರೆ 5 ವರ್ಷಕ್ಕೆ 2,50,000 ಕೋಟಿ ರೈತರಿಗೆ ತಲುಪುತ್ತೆ. ಅದು ಮುಖ್ಯನಾ ಇದು ಮುಖ್ಯನಾ? ನನ್ನ ರೈತರಿಗೆ ಪ್ರತಿ ತಿಂಗಳು 5,000 ಹೋಗ್ಬೇಕು, ಬರಗಾಲ ಬರಲಿ, ಮಳೆ ಬರಲಿ, ಬಿಸಿಲು ಬರಲಿ, ಅವರು ಜೀವನವನ್ನ ನೆಮ್ಮದಿಯಿಂದ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ನಮ್ಮ ಪಕ್ಷ ಈ 5 ಗ್ಯಾರಂಟಿಯನ್ನ ಕೊಡ್ತಾ ಇರೋದು ಅಂತ ನನಗೆ ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ನಿನ್ನೆ ಅವ್ರಿಗೆ ಕನ್ವಿನ್ಸ್ ಮಾಡಿದೆ. ದಯಮಾಡಿ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಇವತ್ತು ಅದಷ್ಟೇ ಅಲ್ಲ, ಇಲಾಖೆನಲ್ಲಿ 90-95,000 ಕೋಟಿ ಸಹಾಯಧನ, ಸಬ್ಸಿಡಿ ಅಥವಾ ಮಿಷನರಿಗಳು, ಈ ತರ ಕೃಷಿ ಇಲಾಖೆ ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಮೀನುಗಾರಿಕೆ, ಹೈನುಗಾರಿಕೆ ಇದೆಲ್ಲವೂ ಸಹ ಹೋಗುತ್ತೆ. 1,00,000 ದಿಂದ 1.5 ಲಕ್ಷ ಕೋಟಿ ಇವತ್ತು ನೇರವಾಗಿ DBT ಮೂಲಕ ನಿಮಗೆ ತಲುಪತಕ್ಕಂಥದ್ದು. ಇವತ್ತು ನಮ್ಮ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿಗೆ
ಹಿನ್ನಡೆ ಇಲ್ಲ. ನೀರಾವರಿ ಇಲಾಖೆಯಲ್ಲಿ ಮೊನ್ನೆ ಕೊಟ್ಟಿರ್ತಕ್ಕಂಥ ಬಜೆಟ್ ಅನ್ನು ತೆಗೆದು ನೋಡಿದ್ರೆ ಬಹುಶಃ ಯಾರು ನೀರಾವರಿ ಅಂತ ಬೇರೆ ತಟ್ಟಿದ್ರೋ ಅವರೆಲ್ಲರಿಗೂ ಸಹ ಇವತ್ತು ಸಿದ್ದರಾಮಯ್ಯನವರು ಯಾವ ರೀತಿ ಬಜೆಟ್ ಕೊಟ್ಟಿದ್ದಾರೆ ಅಂತ ಗೊತ್ತಿದೆ. ಬಜೆಟ್ ಅನ್ನ ಧಿಕ್ಕರಿಸಕ್ಕೂ ಒಂದು ರೀತಿ ನೀತಿ ಬೇಕು. ಬಜೆಟ್ ಅನ್ನ ಪರಿಪೂರ್ಣವಾಗಿ ಓದಿದ ಮೇಲೆ ಅವ್ರು ಕೇಳೋ ಕ್ಲಾರಿಫಿಕೇಶನ್ ಕೊಡದೇ ಇದ್ರೆ ಧಿಕ್ಕರಿಸಬೇಕು. ಪ್ರಾರಂಭದಲ್ಲೇ ಬಜೆಟ್ ಅನ್ನ ಹೋಗೋಕ್ಕಿಂತ ಮೊದಲೇ ಧಿಕ್ಕರಿಸಿದಂತ ಏಕೈಕ ವಿರೋಧ ಪಕ್ಷ ಏನಾದ್ರು ಇದ್ರೆ ಅದು ಕರ್ನಾಟಕದಲ್ಲಿ ಜನತಾದಳ ಬಿಜೆಪಿ. ಅವರಿಗೆ ಈ ರಾಜ್ಯದ ಜನರ ಅಭಿವೃದ್ಧಿ ಬೇಕಿಲ್ಲ, ಈ ರಾಜ್ಯದ ಜನರ ಕಾರ್ಯಕ್ರಮಗಳು ಬೇಕಿಲ್ಲ. ಅವರಿಗೆ ನಮ್ಮನ್ನ ವಿರೋಧ ಮಾಡೋದು ಬಿಟ್ಟು ಬೇರೆ ಯಾವುದು ಗೊತ್ತಿಲ್ಲ. ಅವರು ಮುಂದೆ ಬರ್ತಕ್ಕಂತ ಚುನಾವಣೆ ಭಯ ಬಂದಿದೆ. ಅವರು ಹಿಂದೆ 5 ವರ್ಷ ಈ ರಾಜ್ಯದಿಂದ ಜನರಿಂದ ದೂರ ಉಳಿದ್ರು, ಕಾರ್ಯಕ್ರಮಗಳಿಲ್ಲದಲೇ ಯೋಜನೆ ಇಲ್ಲದಲೇ ವಿಶ್ವಾಸ ಕಳ್ಕೊಂಡ್ರು. ಇವತ್ತು ಪ್ರಾರಂಭದಲ್ಲೇ ಅವರು ಈ ಗ್ಯಾರಂಟಿನ ಕೊಡಲ್ಲ ಮತ್ತು ಅಭಿವೃದ್ಧಿಗೆ ಕೊಡಲ್ಲ ಅಥವಾ ಖರ್ಚು ಮಾಡಿರ್ತಕ್ಕ ಹಣ ಬಿಡುಗಡೆ ಮಾಡಲ್ಲ ಅಂದ್ರು. ಪಿಡಬ್ಲ್ಯೂಡಿ ನೀರಾವರಿಯಲ್ಲಿ, ನಗರಾಭಿವೃದ್ಧಿನಲ್ಲಿ, ಪಂಚಾಯತ್ ರಾಜ್ಯ ಇಲಾಖೆಯಲ್ಲಿ ಯಾವುದರಲ್ಲೂ ಕೊರತೆ ಇಲ್ಲದಾಗೆ ಸಿದ್ದರಾಮಯ್ಯನವರು ಹಣಕಾಸಿನ ನಿಯಂತ್ರಣವನ್ನ ಹಣಕಾಸಿನ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ 15 ಬಜೆಟ್ ಅನ್ನ ಮಾಡಿರ್ತಕ್ಕಂತ ಕರ್ನಾಟಕದ ರಾಜ್ಯದಲ್ಲಿ ಏಕೈಕ ಸಿದ್ದರಾಮಯ್ಯನವರು ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇಂತಹ ದೊಡ್ಡ ಪ್ರಮಾಣದ ಅಭಿವೃದ್ಧಿಯ ಸುರಿಮಾಲೆಯನ್ನೇ ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾನು ನನ್ನ ಇಲಾಖೆಗೆ, ಕೃಷಿ ಇಲಾಖೆಗೆ ಬಹಳ ವರ್ಷದಿಂದ ಏನು ಹಿನ್ನಡೆ ಆಗ್ತಿತ್ತು ಅಂತ ಹೇಳ್ತಿದ್ದು. ಇವತ್ತು ನಾನೆಲ್ಲವನ್ನೂ ಹೇಳಿಕ್ ಹೋಗಲ್ಲ, ಒಂದ್ ದಿವಸ ಪತ್ರಿಕಾಗೋಷ್ಠಿಯನ್ನ ಬೆಂಗಳೂರಿನಲ್ಲಿ ಮಾಡಿದ್ರಿ. ಆದ್ರೆ ವಿಶೇಷವಾಗಿ ಎಲ್ಲರೂ ನಿನ್ನೆ ಪ್ರಜಾವಾಣಿನಲ್ಲಿ ಅರ್ಧ ಪೇಜ್ ಬರೆದಿದ್ದಾರೆ ಕೃಷಿ ಇಲಾಖೆಗೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಅಂತ. ಈ ರಾಷ್ಟ್ರದಲ್ಲಿ ಇರ್ತಕ್ಕಂತ 70% ಕೃಷಿಕರಿಗೆ ಅತ್ಯಂತ ಹೆಚ್ಚಿನ ಗಮನವನ್ನು ಹರಿಸಿರ್ತಕ್ಕಂತ ಬಜೆಟ್ ಅಂದ್ರೆ ಅದು ಈ ವರ್ಷದ ಸಿದ್ದರಾಮಯ್ಯನವರ ಬಜೆಟ್ ಅನ್ನೋದನ್ನು ಹೇಳಿ ಮಂಡ್ಯ ಜಿಲ್ಲೆಗೆ ಬಜೆಟ್ನಲ್ಲಿ ಜಯಚಾಮರಾಜೇಂದ್ರ ಒಡೆಯರ ನಂತರ ಸ್ವತಂತ್ರ ಪೂರ್ವದಲ್ಲಿ ಜಿಲ್ಲೆ ಮಾಡಿದ್ದು, ಫ್ಯಾಕ್ಟ್ರಿ ಕಟ್ಟಿದ್ದು, ಕ್ಯಾರೇಜ್ ಕೊಟ್ಟಿದ್ದು, ಅದಾದ ನಂತರ ಇಷ್ಟೊಂದು ದೊಡ್ಡ ಪ್ರಮಾಣದ ಏನಾದರೂ ಕೊಡುಗೆ ಕೊಟ್ಟಿದ್ರೆ ನಾವೆಲ್ಲರೂ ನಾನು ಯಾವ ರೀತಿ ಅವರಿಗೆ ಅಭಿನಂದನೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಯಾವ ರೀತಿ ಅವರಿಗೆ ನನ್ನ ಸಂತೋಷವನ್ನು ವ್ಯಕ್ತಪಡಿಸಬೇಕು ಅಂತ ಗೊತ್ತಾ ಇಲ್ಲ. ಮಂಡ್ಯ VC ಫಾರಂನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಫಾರಂ ತಜ್ಞರ ಸಮಿತಿ ರಚನೆ ಮಾಡಿರೋದು, KRS ಅಣೆಕಟ್ಟಿನ ಬೃಂದಾವನ ಉದ್ಯಾನವನ ವಿಶ್ವದರ್ಜೆಯ ಪ್ರವಾಸಿ ಆಕರ್ಷಣ ಕೇಂದ್ರ ಮಾಡಿದ್ದು, ಕಾವೇರಿ ನೀರಾವರಿ ನಿಗಮದಡಿ ವಿಶ್ವೇಶ್ವರಯ್ಯ ನಾಲ ಮಳವಳ್ಳಿ ತಾಲೂಕಿನ ಮಾಧವ ಮಂತ್ರಿ ನಾಲೆ ಮತ್ತು ಕೆಮ್ಮಣ್ಣು ನಾಲೆ ಆಧುನೀಕರಣ, ತೀವ್ರ ಆರೋಗ್ಯ ಸಮಸ್ಯೆಯಿಂದ ಬಳಲು ರೋಗಿಗಳಿಗೆ ಚಿಕಿತ್ಸೆ ಮಂಡ್ಯ ಜಿಲ್ಲೆಯಲ್ಲಿ ಆಧುನಿಕ ಕ್ಲಿನಿಕಲ್ ಕೇರ್, ಪ್ರತಿ ಜಿಲ್ಲೆಗೊಂದು ಡೇ ಕೇರ್ ಕೆಮೋ ತರಬೇತಿ ಸ್ಥಾಪನೆ, ಮಂಡ್ಯ ಜಿಲ್ಲೆ ಆಸ್ಪತ್ರೆಯಲ್ಲಿ ಸಂಯೋಜಿತ ಮತ್ತು ಸಾರ್ವಜನಿಕ ಆರೋಗ್ಯ ಪ್ರಯಾಲಯ ಮತ್ತು IPHL ಸ್ಥಾಪನೆ, ಕೈಗೆಟಕುವ ದರದಲ್ಲಿ ಉತ್ತಮ ಪ್ರಯೋಗಾಲಯ ಸೇವೆ. ಮಂಡ್ಯ, ಮೈಸೂರು, ಇಡೀ ಜಿಲ್ಲೆಯ ಜನರ ಅಭಿಪ್ರಾಯ ಇತ್ತು ಚಾಮರಾಜೇಂದ್ರ ಒಡೆಯರ ನಂತರ ಅದು ಮುಚ್ಚೋದು ಬೇಡ ಅನ್ನೋ ಒಂದು ಕೂಗಿತ್ತು. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವ, 2004 ಅವರ ಹಣಕಾಸಿನ ಸಚಿವರು, ನಾನು ಆರೋಗ್ಯ ಸಚಿವ, ಮುಚ್ಚೋಗಿದ್ದಂತ ಶುಗರ್ ಬ್ಯಾಂಕ್ನ ಎಲ್ಲ ಆರ್ಥಿಕ ಇಲಾಖೆ, ಶುಗರ್ ಇಲಾಖೆ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗದೇ ಇಲ್ಲ ಅಂದಾಗ ಪ್ರಾರಂಭ ಮಾಡಿದಂತ ಕೀರ್ತಿ 70,000 ಕೋಟಿಯನ್ನು ಕೊಟ್ಟು ಸಿದ್ದರಾಮಯ್ಯನವರು ಸೇರ್ಬೇಕಾಗಿತ್ತು. ಇವತ್ತು ಮತ್ತೆ ಹೊಸ ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭ ಮಾಡಲಿಕ್ಕೆ 100 ಕೋಟಿ ಆರ್ಥಿಕ ಇಲಾಖೆಯಿಂದ 400 ಕೋಟಿ ಸಾಲ ಪಡೆದು 500 ಕೋಟಿ ವೆಚ್ಚದಲ್ಲಿ ಮಂಡ್ಯ ನಗರದಲ್ಲಿ ಒಂದು ಹೊಸ ಸಕ್ಕರೆ ಕಾರ್ಖಾನೆಯನ್ನು ಮಾಡಲಿಕ್ಕೆ ತೀರ್ಮಾನವನ್ನು ಘೋಷಣೆ ಮಾಡಿದ್ದಾರೆ. ಇದೊಂದು ಅದ್ಭುತವಾದಂತಹ ಈ ಜಿಲ್ಲೆಗೆ ಕೊಟ್ಟಿರತಕ್ಕಂತಹ ಕೊಡುಗೆ. ಮಂಡ್ಯ ಜಿಲ್ಲೆ ಆದಿಚುಂಚನಗಿರಿಯಲ್ಲಿ ಪ್ರಗತಿಯಲ್ಲಿರುವ ವಿಜ್ಞಾನ ಕೇಂದ್ರ ಕಾಮಗಾರಿ ಪೂರ್ಣಗೊಳಿಸತಕ್ಕಂಥದ್ದು. ಇದಲ್ಲದೆ ಅನೇಕ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತು ಪ್ರಪ್ರಥಮವಾಗಿ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಬಹುಶಃ ನಾನು ಹೊಗಳಿ ಗೊತ್ತಿಲ್ಲ ಅಥವಾ ಇನ್ ಯಾವ ರೀತಿ ಅಭಿನಂದನೆ, ಸಿದ್ದರಾಮಯ್ಯನವರು ಮಂಡ್ಯಕ್ಕೆ ವಿರೋಧಿ, ಅದಕ್ಕೆ ವಿರೋಧಿ, ಇದಕ್ಕೆ ವಿರೋಧಿ ಅಂತಾರೆ. ಅವರು ಮಂಡ್ಯ, ಮೈಸೂರು, ಬೆಳಗಾವಿ, ಗುಲ್ಬರ್ಗ, ಬೀದರ್ ಗೊತ್ತಿಲ್ಲ. ಈ ರಾಜ್ಯದ 7 ಕೋಟಿ ಜನರ ಬದುಕಿನಲ್ಲಿ ಒಂದು ನಗುಮುಖವನ್ನ ನೋಡಬೇಕು ಅಂತ ಮಾಡಿದಂತ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯನವರು ಅನ್ನೋದನ್ನ ಮರಿಬಾರದು. ಮಂಡ್ಯನ ಯಾವತ್ತು ಯಾವುದೇ ವಿಚಾರದಲ್ಲಿ ಮಂಡ್ಯನ ಕಡೆಗಣಿಸಿಲ್ಲ.
ಮಂಡ್ಯ ನಾವು ನರೇಂದ್ರ ಸ್ವಾಮಿ ಇರ್ಬೋದು, ಬಾಬಣ್ಣ ಇರ್ಬೋದು, ರವಿ ಇರ್ಬೋದು, ದರ್ಶನ್ ಇರ್ಬೋದು, ಉದಯ್ ಇರ್ಬೋದು, ಮಧು ಮಾದೇಗೌಡ ಇರ್ಬೋದು, ನಮ್ಮ ಮರುತಿಬೇಗೌಡ ಇರ್ಬೋದು, ದಿನೇಶ್ ಗುಳಿಗೌಡ ಇರ್ಬೋದು, ನಾವು ಯಾವಾಗ ಹೋದ್ರು ಅವರ ಮನೆಯ ಒಬ್ಬ ಮಕ್ಕಳು ಸಹೋದರರ ರೀತಿ ನಮ್ಮನ್ನ ಮಾತಾಡಿಸಿ ನಮ್ಮ ಜಿಲ್ಲೆಯ ಸಮಸ್ಯೆಗೆ ಕಾರ್ಯಕ್ರಮ ಕೊಡ್ತಾರೆ. ಇವತ್ತು ನಾವೇನು ಜಿಲ್ಲೆಯಲ್ಲಿ ಮುಖಂಡರಿದ್ದಾರೆ, ನಮ್ಮ ಗಂಗಾಧರ, ಶಿವಣ್ಣ, ಸುರೇಶ, ನಾಗರಾಜ್, ಇತರ ಆತ್ಮಾನಂದ ಇರ್ಬೋದು, ಪ್ರತಿ ಒಬ್ಬರಿಗೂ ಮಂಡ್ಯ ಜಿಲ್ಲೆಯ ಒಬ್ಬ ನಮ್ಮವರೇ ಮುಖ್ಯಮಂತ್ರಿ, ನಮ್ಮ ಊರಿನವರೇ, ನಮ್ಮ ಮನೆಯವರೇ ಅನ್ನೋ ರೀತಿಯಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿಗೆ, ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಅವ್ರಿಗೆ ಏನಾಯ್ತು, ಚುನಾವಣೆಗಿಂತ ಪೂರ್ವವಾಗಿ ಡಿ ಕೆ ಶಿವಕುಮಾರ್ ಅವರು ಕಿತ್ತಾಡ್ತಾರೆ ಅಂದ್ಕೊಂಡ್ರು, ಅದು ಆಗ್ಲಿಲ್ಲ. ಮುಖ್ಯಮಂತ್ರಿ ಆದನಾಗ ಕಿತ್ತಾಡ್ತಾರೆ ಅಂದ್ರು, ಅದು ಆಗ್ಲಿಲ್ಲ. ಒಂದು ವರ್ಷ ಬಹುಶಃ ಇವರಂತ ಮಂತ್ರಿ ಮಂಡಲದ ಸದಸ್ಯರನ್ನ, ಉಪ ಮುಖ್ಯಮಂತ್ರಿಗಳನ್ನ ವಿಶ್ವಾಸದಲ್ಲಿ ತಗೊಂಡು ರಾಜ್ಯದ ಅಭಿವೃದ್ಧಿ ಕಡೆಗೆ ನಡಿಗೆಯನ್ನು ಕೊಟ್ಟಿರ್ತಕ್ಕಂತ ಯಾರಾದ್ರೂ ರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯನವರು. ಅವ್ರಿಗೆ ಏನು ಸಿಗದೇ ಇದ್ದಾಗ ಇಲ್ಲ ಸಲ್ಲದು ಹೇಳ್ಕೊಂಡು ಇವತ್ತು ಮುಂದಿನ ಚುನಾವಣೆಗೆ ಹೋಗ್ತಾರೆ. ನೀವೆಲ್ಲರೂ ಸಹ ಸಿದ್ದರಾಮಯ್ಯನವರ ನಾಯಕತ್ವ ಇವತ್ತು ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಇರ್ಬೋದು, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಇವರೆಲ್ಲರಿಗೂ ನಿಮ್ಮಿಂದ ಗಟ್ಟಿಯಾದಂತ ಆಶೀರ್ವಾದ ಬೇಕು. ನಿಮ್ಮಿಂದ ಜನರಲ್ಲಿ ನಿಲ್ಲಬೇಕು, ಸಿದ್ದರಾಮಯ್ಯ ನಾಯಕತ್ವವನ್ನ ಗಟ್ಟಿ ಮಾಡಬೇಕು. ದಯವಿಟ್ಟು ನಿಮ್ಮೆಲ್ಲರಿಗೂ ಕೈ ಮುಗಿದು ವಿನಂತಿ ಮಾಡ್ತೀನಿ. ನಮಸ್ಕಾರ.